हाय फ्रेंड्स, वेलकम बैक अवर चैनल। फ्रेंड्स, नानिवत्तु अर्ध कप रवेयिंद हेगे गुलाब जामुन माडोदंत तोरिस्ता इदीनि। तुंबाने चेन्नागिरुत्ते फ्रेंड्स, नम्तिरो बिड्तिरो गोत्तिल्ल, बट चेन्नागिरुत्ते। अंगडियल्लि रेडिमेड तंदु कोडो तिन्नोदक्किंत इदे तुंबा चेन्नागिदे। नीवु कूड मनेयल्लि ट्रई माडि। ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ। ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ। ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ। ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ। ಮೊದಲಿಗೆ ಸಕ್ಕರೆ ತಗೊಂಡಿದ್ದೀನಿ, ಒಂದು ಕಪ್ ಸಕ್ಕರೆ ತಗೊಂಡಿದ್ದೀನಿ ಪಾಕ ಮಾಡೋದಕ್ಕೆ। ಹಾಗೆ ಇದು ಸೂಜಿ ರವೆ, ಚಿಕ್ಕ ಚಿಕ್ಕದಿರುತ್ತಲ್ವ ಇದೇ ರವೆ, ಇದು ಸೂಜಿ ರವೆ। ಹಾಗೆ ಅರ್ಧ ಕಪ್ ಸೂಜಿ ರವೆಗೆ ಒಂದೂವರೆ ಕಪ್ ಅಷ್ಟು ಹಾಲು ತೊಗೊಂಡಿದ್ದೀನಿ। ನೀವು ಒಂದು ವೇಳೆ ಒಂದು ಕಪ್ ರವೆ ತೊಗೊಂಡ್ರೆ ಮೂರು ಕಪ್ ಹಾಲು ತೊಗೊಳ್ಬೇಕಾಗತ್ತೆ। ಹಾಗೆ ಇದು ಮಿಲ್ಕ್ ಪೌಡರ್ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ। ಇದು ನಿಂಬೆಹಣ್ಣು ಕಾಲು ಹೊಳೆಯುತ್ತೆ ನಿಂಬೆಹಣ್ಣು। ಇವಾಗ ಪಾಕ ಮಾಡ್ಕೊಳ್ಳೋಣ। ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಹಾಕ್ಕೊಳ್ಳೋಣ। ಹಾಕೊಂಡು ಪಾಕ ಮಾಡೋಕ್ಕಿಡೋಣ। ಆಗ ಆ ಕಡೆ ಪಾಕ ಆಗ್ತಾನೆ ಇರಲಿ। ಇವಾಗ ಸೂಜಿ ರವೆ, ಚಿಕ್ಕ ಚಿಕ್ಕದ ರವೆ ಇರುತ್ತಲ್ವ, ಇದು ಉಪ್ಪಿಟ್ಟು ರವೆ ಏನಲ್ಲ, ಇದು ಸೂಜಿ ರವೆ, ಚಿಕ್ಕ ಚಿಕ್ಕ ಚಿಕ್ಕದಿರುತ್ತೆ, ಇದು ಗೊತ್ತಾಗೋದೇ ಇಲ್ಲಲ್ವ ಆ ಥರದ್ದು। ಇದನ್ನ ಏನು ಜಾಸ್ತಿ ಉರಿಯೋಕೆ ಹೋಗಬೇಡಿ, ಒಂದು ನಿಮಿಷ ಅಥವಾ ಎರಡು ನಿಮಿಷ ಉರಿದ್ರೆ ಸಾಕು। ಉರಿಯೋದೇನು ಬೇಕಾಗಿಲ್ಲ, ಆದರೂ ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ ಒಂದೂವರೆ ಕಪ್ ಅಷ್ಟು ಹಾಲು ಹಾಕಿದ್ದೀನಿ। ಒಂದು ಕಪ್ ಸೂಜಿ ರವೆಗೆ, ಒಂದು ಕಪ್ ಸೂಜಿ ರವೆಗೆ ಮೂರು ಕಪ್ ಅಷ್ಟು ಹಾಲು, ಅಂದರೆ ಮೂರು ಕಪ್ ಹಾಕಬೇಕು। ನಾನು ಅರ್ಧ ಕಪ್ ರವೆ ತೊಗೊಂಡಿದ್ಮಲ್ಲ, ಹಾಗಾಗಿ ಒಂದೂವರೆ ಕಪ್ಪನಷ್ಟು ಹಾಲು ತೊಗೊಂಡಿದ್ದೀನಿ। ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು। ನೋಡಿ, ಒಂದು ಗಂಟೆಲ್ಲ ಬರಬಾರ್ದು ಈ ರೀತಿಯಾಗಿ। ನೋಡಿ, ಪಾಕ ಕೂಡ ರೆಡಿಯಾಗಿದೆ। ಇವಾಗ ಇದೇನು ಹಿಂಗೆ ನೋಡಿ, ಗೊತ್ತಾಗ್ತಾ ಇದೆಯಲ್ವಾ, ಪಾಕ ಕೂಡ ರೆಡಿಯಾಗಿದೆ। ಇವಾಗ ಇದಕ್ಕೆ ನಿಂಬೆ ಹುಳಿ ಹಾಕ್ಕೊಳ್ಬೇಕಾಗತ್ತೆ। ನಿಂಬೆ ಹಣ್ಣು ಹಾಕ್ಕೊಳ್ಳೋದ್ರಿಂದ ಪಾಕ ಗಟ್ಟಿ ಆಗಲ್ಲ, ಹಾಗಾಗಿ ಹೇಗೆ ಮಾಡಿರ್ತೀವೋ ಹಾಗೆ ಇರುತ್ತೆ ತೆಳ್ಳಗೆ। ಇವಾಗ ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ, ಒಂದು ಐದು ನಿಮಿಷಕ್ಕೆ ಆಗಿಬಿಡತ್ತೆ। ಇದು ಸ್ವಲ್ಪ ತುಪ್ಪನೇ ಹಾಕ್ತಾ ಇದ್ದೀನಿ, ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ। ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ। ನಿಮ್ಗೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು। ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ। ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ। ಇವಾಗ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ, ಹಾಲಿನ ಪುಡಿ ಒಂದೆರಡು ಸ್ಪೂನ್ ತೊಗೊಂಡಿದ್ಮಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ। ನೆನಪಿರಲಿ ಫ್ರೆಂಡ್ಸ್, ರವೆ ಬೆಂದ ಮೇಲೆ ಹಾಲಿನ ಪುಡಿ ಹಾಕಬೇಕು, ಅದಕ್ಕೂ ಮೊದಲು ಹಾಕಬೇಡಿ। ಇವಾಗ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ। ಇದನ್ನು ಹಾಕಿ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು। ನಿಮ್ಗೆ ಗೊತ್ತಾಗತ್ತೆ, ಕಡಾಯಿಯಿಂದ ಏಳತ್ತೆ ಅದು, ತಳೆ ಹಿಡಿಯಲ್ಲ, ತಳೆ ಬಿಟ್ಟು ಕೊಡುತ್ತಲ್ವ, ಬಿಟ್ಕೊಡ್ಬೇಕಾದ್ರೆ ಗೊತ್ತಾಗತ್ತೆ ರೆಡಿಯಾಗಿದೆ ಅಂತ। ಆಮೇಲೆ ಕೈಗೂ ಕೂಡ ಅಂಟ್ಕೊಳ್ಳಲ್ಲ, ಆ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ। ನೋಡಿ, ಇವಾಗ ಈ ರೀತಿಯಾಗಿ ಬಂದಿದೆ। ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ, ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ। ತುಪ್ಪ ಫ್ರಿಡ್ಜಲ್ಲಿ ಇಟ್ಟಿದೆ, ಹಾಗಾಗಿ ಗಟ್ಟಿಯಾಗಿದೆ ನೋಡಿ, ತಳ ಬಿಟ್ಕೊಳ್ತಾ ಇದೆ ಇವಾಗ। ಇವಾಗ ಗ್ಯಾಸ್ನ ಕೂಡ ಆಫ್ ಮಾಡ್ಕೊಂಡು ಬಿಡೋಣ ನೋಡಿ। ಸ್ವಲ್ಪ ತಣ್ಣಗಾದಮೇಲೆ ಹೀಗೆ ಕಲಸ್ಕೊಳ್ಬೇಕಾಗತ್ತೆ, ಸ್ವಲ್ಪ ನಾದ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ।
ಒಂದು 5 ನಿಮಿಷ ನಾದ್ಕೊಳ್ಬೇಕಾಗುತ್ತೆ. ಸ್ವಲ್ಪ ತಣ್ಣಗಾಗಲಿ, ಜಾಸ್ತಿ ತಣ್ಣಗಾಗೋಕೆ ಬಿಡಬೇಡಿ. ಸ್ವಲ್ಪ ಸ್ವಲ್ಪ ಬೆಚ್ಚಗೆ ಇರಬೇಕಾದ್ರೆ ಕಲಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕಲಸ್ಕೊಳ್ಬೇಕಾಗತ್ತೆ. ನೋಡಿ ಕಲಸ್ಕೊಂಡಿದ್ದಾಗಿದೆ, ಯಾವ ರೀತಿ ಉಂಡೆ ಮಾಡ್ಕೊಳ್ಬಹುದು ಅಂತ ತೋರಿಸ್ತೀನಿ. ಕ್ರ್ಯಾಕ್ ಬರದೇ ಇರೋ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಮೇಲೆ ಮಾಡಿ ನೋಡಿ, ಒಂಚೂರು ಕೂಡ ಕ್ರ್ಯಾಕ್ ಇಲ್ಲ. ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ, ತುಂಬಾ ಈಸಿ. ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿ ಆಗಿರುತ್ತೆ, ಹಾಗೆ ರೆಡಿಮೇಡ್ಗಿಂತ ಇದೇ ಚೆನ್ನಾಗಿದೆ ನನ್ನ ಪ್ರಕಾರ. ನೋಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ, ಅದಕ್ಕೆ ಒಂದೊಂದೇ ಬಿಟ್ಕೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ಬಿಟ್ಕೊಳ್ಳಿ, ಜಾಸ್ತಿಯಾಗಿ ಬಿಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಹಾಕಿದ ತಕ್ಷಣವೇ ಇದು ಹಾಕಬೇಡಿ ಸ್ಪೂನ್ನ, ಸ್ವಲ್ಪ ಬಿಟ್ಟಮೇಲೆ ಈ ರೀತಿಯಾಗಿ ಮಕ್ಚಾಗ್ತಾನೆ ಇರಿ. ಕಲರ್ ಕೂಡ ಟರ್ನ್ ಆಗ್ತಾ ಇದೆ, ಗೊತ್ತಾಗ್ತಾ ಇರಬಹುದು. ಇವಾಗ ಇದಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ದೊಡ್ಡ ಸ್ಪೂನ್ ಹಾಕೋದ್ರಿಂದ ಸ್ವಲ್ಪ ಒಂದು ಪ್ರೆಸ್ ಆಗುತ್ತೆ ಒಂದಕ್ಕೊಂದು, ಹಾಗಾಗಿ ಚಿಕ್ಕ ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ ಗೊತ್ತಾಗ್ತಾ ಇರಬಹುದು, ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ಪೂನ್ ತಾಗಿ ಸ್ವಲ್ಪ ಹೋಯಿತು, ಹಾಗಾಗಿ ಈ ಥರ ಚಿಕ್ಕ ಸ್ಪೂನ್ ಹಾಕಿದರೆ ಒಂದಕ್ಕೊಂದು ತಾಗಲ್ಲ, ಟಚ್ ಆಗುತ್ತೆ. ಇಲ್ಲಾಂದರೆ ನಮ್ಮ ದೊಡ್ಡ ಸ್ಪೂನ್ ತಾಕಿದ್ದೆ ಮೊದಲು, ಟಚ್ ಆಗಿ ಈ ರೀತಿ ಆಯಿತು. ಇವಾಗ ನೋಡಿ ಹಾಗೆ ಫ್ರೆಂಡ್ಸ್, ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಿ, ಹೈ ಫ್ಲೇಮಲ್ಲಿ ಇಡೋಕೆ ಹೋಗ್ಬೇಡಿ, ಬೇಗನೆ ಸಿದೋಗ್ಬಿಡತ್ತೆ. ಅಂದರೆ ಒಳಗಡೆ ಬೆಂದಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಡೋದ್ರಿಂದ ಚೆನ್ನಾಗಿ ಬೆಂದು ಬರುತ್ತೆ ಒಳಗಡೆನೂ ಕೂಡ. ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ, ಅಂದರೆ ಆಚೆ ಅಷ್ಟೇ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಒಳಗಡೆಯಿಂದನೇ ಚೆನ್ನಾಗಿ ಬೆಂದು ಬರುತ್ತೆ. ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತೆಗೆದುಕೊಂಡು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಒಂದೊಂದೇ ಪಾಕದಲ್ಲಿ ಬಿಟ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಪಾಕದಲ್ಲಿ ಹಾಕಿ ಒಂದು 2 ಗಂಟೆ ಇಡಬೇಕಾಗತ್ತೆ. 2 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿದೆ ಅಂತ. ಸೂಪರಾಗಿ ಬಂದಿತ್ತು, ಎಲ್ಲರೂ ಇಷ್ಟಪಟ್ಕೊಂಡು ತಿಂದರು. ನೀವು ಕೂಡ ಮಾಡಿ, ನಿಮಗೂ ಕೂಡ ಇಷ್ಟವಾಗುತ್ತೆ. ಹಾಗೆ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೀವು ರೆಡಿಮೇಡ್ ತರ್ತೀವರಲ್ಲ ಹಾಗೆ ಇದೆ ಡಿಟ್ಟು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.